ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಓಕೆ, ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಬಿಎಸ್ವೈ ಸಂಪುಟಕ್ಕೆ 13 ಶಾಸಕರು ನಾಳೆ ಸೇರ್ಪಡೆಯಾಗಲಿದ್ದಾರೆ. ಜೊತೆಗೆ ಪ್ರಮುಖ ಖಾತೆಗಳ ಮೇಲೆ ಕೂಡ ಅರ್ಹ ಶಾಸಕರು ಕಣ್ಣಿಟ್ಟಿದ್ದಾರೆ. ಬಿಎಸ್ವೈ ಸಂಪುಟಕ್ಕೆ ಸೇರೋ ಶಾಸಕರು ಯಾರ್ಯಾರು, ಯಾರಿಗೆ ಯಾವ ಖಾತೆ ಸಿಗಬಹುದು, ಟಿವಿ5 ಬಳಿ ಇದೆ ಸಂಭಾವ್ಯ ಸಚಿವರ ಪಟ್ಟಿ. ಸಂಭಾವ್ಯ ಖಾತೆಗಳು ಯಾರ್ಯಾರಿಗೆ ಯಾವ ಖಾತೆಗಳನ್ನು ಕೂಡ ನೀಡಬಹುದು ಅನ್ನೋದು ಕೂಡ ಆ ಲಿಸ್ಟ್ ಟಿವಿ5ಗೆ ಲಭ್ಯವಾಗಿದೆ. ಓಕೆ, ಸಚಿವ ಸಂಪುಟ ವಿಸ್ತರಣೆ ಕೌಂಟ್ಡೌನ್ ಶುರುವಾಗಿದೆ. ಜೊತೆಗೆ ನಾಳೆ 10:30ಕ್ಕೆ ಏನು ಪ್ರಮಾಣ ವಚನ ನೂತನ ಸಚಿವರು ಸ್ವೀಕರಿಸಲಿದ್ದಾರೆ. ಈಗಾಗಲೇ ಅರ್ಹ ಶಾಸಕರು ಪ್ರಮುಖ ಒಂದು ಖಾತೆಗಳಿಗೆ ಕಣ್ಣಿಟ್ಟಿರುವಂಥದ್ದು, ಜೊತೆಗೆ ಒತ್ತಡವನ್ನು ಹಾಕ್ತಿರುವಂಥದ್ದು ನಮಗೆ ಈ ಖಾತೆನೇ ಬೇಕು ಅಂತ. ಜೊತೆಗೆ ಇನ್ನು ಬಿಜೆಪಿ ಪಕ್ಷದಲ್ಲಿ ಮೂಲ ಬಿಜೆಪಿಗರು ಏನಿದ್ದಾರೆ ಅವರು ಕೂಡ ಒಂದು ರೀತಿಯ ಅಸಮಾಧಾನಗೊಂಡಿದ್ದಾರೆ. ಅದು ಪ್ರತಿ ಬಾರಿ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ನಡೆಯುವಂಥದ್ದು ರಾಜಕೀಯದಲ್ಲಿ. ಆದರೆ ಎಲ್ಲೋ ಒಂದು ಕಡೆ ನಾಳೆ ನಡೆಯುವಂಥ ಸಂಪುಟ ವಿಸ್ತರಣೆ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಓಕೆ, ಸಂಭಾವ್ಯ ಸಚಿವರ ಖಾತೆಗಳು ಏನೇನು ಅಂತ ಬನ್ನಿ ನೋಡೋಣ ಟಿವಿ5 ಸ್ಕ್ರೀನ್ ಮೇಲೆ. ಓಕೆ, ರಮೇಶ್ ಜಾರಕಿಹೊಳಿಗೆ ಏನು ಜಲಸಂಪನ್ಮೂಲ ಖಾತೆಯನ್ನು ನೀಡಬಹುದು, ಬಿಸಿ ಪಾಟೀಲ್ಗೆ ಕೃಷಿ ಖಾತೆಯನ್ನು ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಭೈರತಿ ಬಸವರಾಜುಗೆ ಪೌರಾಡಳಿತ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಇನ್ನು ಗೋಪಾಲಯ್ಯಗೆ ಕಾರ್ಮಿಕ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಎಸ್ ಟಿ ಸೋಮಶೇಖರ್ ಅವರಿಗೆ ಸಹಕಾರ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಇನ್ನು ಭೈರತಿ ಬಸವರಾಜು ಅವರಿಗೆ ಪೌರಾಡಳಿತ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಗೋಪಾಲಯ್ಯ ಅವರಿಗೆ ಕಾರ್ಮಿಕ ಖಾತೆಯನ್ನು ನೀಡುವಂಥ ಸಾಧ್ಯತೆಗಳು ಇವೆ. ಇನ್ನು ಶಿವರಾಮ್ ಹೆಬ್ಬಾರ್ ಒಳನಾಡು ಮತ್ತು ಏನು ಜಲ ಸಾರಿಗೆ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಇನ್ನು ಆನಂದ್ ಸಿಂಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ನಾರಾಯಣ್ ಗೌಡ ಅವರಿಗೆ ತೋಟಗಾರಿಕೆ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಅರ್ಹ ಶಾಸಕರಿಗೆ ಪ್ರಮುಖ ಖಾತೆಗಳನ್ನೇ ನೀಡಬೇಕು, ಯಾಕಂದರೆ ಇದು ಕೂಡ ಅವರ ಬೇಡಿಕೆಯಲ್ಲಿ ಒಂದಾಗಿತ್ತು. ಪ್ರಮುಖ ಖಾತೆಗಳನ್ನು ನೀಡಬೇಕು ನಮಗೆ ಅನ್ನೋದು ಮುಂಚಿತವಾಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆ ಬೇಡಿಕೆಯನ್ನು ಯಡಿಯೂರಪ್ಪ ಈಡೇರಿಸಬೇಕಾಗಿರುವಂಥ ಜವಾಬ್ದಾರಿ ಅವರ ಮೇಲೆ ಇದೆ. ಸೊ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ನೀಡುವಂಥ ಸಾಧ್ಯತೆಗಳು ಇವೆ. ಬಿ ಸಿ ಪಾಟೀಲ್ಗೆ ಕೃಷಿ, ಭೈರತಿ ಬಸವರಾಜು ಅವರಿಗೆ ಪೌರಾಡಳಿತ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಇನ್ನು ಗೋಪಾಲಯ್ಯಗೆ ಕಾರ್ಮಿಕ, ಎಸ್ ಟಿ ಸೋಮಶೇಖರ್ ಅವರಿಗೆ ಸಹಕಾರ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಶಿವರಾಮ್ ಹೆಬ್ಬಾರ್ ಅವರಿಗೆ ಒಳನಾಡು ಮತ್ತು ಜಲ ಸಾರಿಗೆ, ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣ ಖಾತೆಯನ್ನು ನೀಡಬಹುದಾದಂಥ ಚಾನ್ಸಸ್ ಹೆಚ್ಚಿದೆ. ಶ್ರೀಮಂತ ಪಾಟೀಲ್ ಅವರಿಗೆ ಸಣ್ಣ ಕೈಗಾರಿಕಾ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ನಾರಾಯಣ್ ಗೌಡ ಅವರಿಗೆ ತೋಟಗಾರಿಕೆ ಮತ್ತು ಆನಂದ್ ಸಿಂಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಅಫ್ಕೋರ್ಸ್ ಇನ್ನು ಮೂಲ ಬಿಜೆಪಿಯವರು ಕೂಡ ಖಾತೆಗೆ ಬೇಡಿಕೆ ಇಟ್ಟಿಲ್ಲದೆ ಇರ್ತಾರೆ, ಅವ್ರಿಗೂ ಕೂಡ ಕೊಡಲೇಬೇಕಾಗುತ್ತೆ. ಹೀಗಾಗಿ ಉಮೇಶ್ ಕತ್ತಿ ಅವರಿಗೆ ಇಂಧನ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಸಿಪಿ ಯೋಗೇಶ್ವರ್ ಅರಣ್ಯ ರೇಷ್ಮೆ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ, ಒಂದು ವೇಳೆ ಏನಾದರೂ ಅವರ ಹೆಸರು ಫೈನಲ್ ಆದರೆ. ಇನ್ನು ಅರವಿಂದ್ ಲಿಂಬಾವಳಿ ಅವರಿಗೂ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ನೀಡುವಂಥ ಸಾಧ್ಯತೆಗಳು ಇವೆ.
ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್. ಪವನ್, ಈಗ ಸಂಭಾವ್ಯ ಸಚಿವರ ಸಂಭಾವ್ಯ ಖಾತೆಗಳನ್ನು ಕೂಡ ನಾವು ನೋಡಿದ್ದೇವೆ ಪಟ್ಟಿಯಲ್ಲಿ. ಸೊ ಯಾರ್ಯಾರಿಗೆ ಯಾವ ಖಾತೆಗಳನ್ನು ನೀಡುವಂಥ ಸಾಧ್ಯತೆಗಳು ಇವೆ, ಮತ್ತು ಈಗ ಬಿಜೆಪಿನಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳು ಏನೂ ಇಲ್ವಾ? ಪರಿಸ್ಥಿತಿ ಹೇಗಿದೆ ಅಲ್ಲಿ ಒಳಗಡೆ ಪಕ್ಷದಲ್ಲಿ? ಪವನ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಓಕೆ, ಒನ್ಸ್ ಅಗೇನ್ ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಪಡ್ತೀವಿ ಪವನ್. ನಾವು ಎಸ್ ಒಟ್ಟಾರೆ ಸಂಭಾವ್ಯ ಖಾತೆಗಳ ಪಟ್ಟಿಯನ್ನು ನೀವು ನೋಡ್ತಾ ಇದ್ರೆ, ಸಂಭಾವ್ಯ ಸಚಿವರುಗಳ ಖಾತೆ, ಎಲ್ಲರೂ ಕೂಡ ಒಂದು ಪ್ರಮುಖ ಖಾತೆಗಳಿಗೆ ಬೇಡಿಕೆಯನ್ನು ಇಟ್ಟಿದ್ರು. ಆ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಯಡಿಯೂರಪ್ಪ ಅವರು ಮುಂದಾಗಿದ್ದಾರೆ. ಸೊ ನಾಳೆ ಬೆಳಗ್ಗೆ ಒಂದು 10:30 ಸುಮಾರಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಸೊ ಈಗಾಗಲೇ ಎಲ್ಲ ನೂತನ ಅರ್ಹ ಶಾಸಕರು ಸಜ್ಜಾಗಿದ್ದಾರೆ. ಬಹುದಿನಗಳ ಕನಸು ಅವರು, ಯಾಕಂದರೆ ಸತತ 2 ತಿಂಗಳಾಯಿತು ಚುನಾವಣೆ ನಡೆದು ಕೂಡ ಇನ್ನೂ ನಮಗೆ ಸಚಿವ ಸ್ಥಾನ ಭಾಗ್ಯ ಇಲ್ವಲ್ಲ ಅಂತ ಒಂದಷ್ಟು ಒತ್ತಡವನ್ನು ಹಾಕ್ತಾಯಿದ್ರು, ಅಸಮಾಧಾನ ಕೂಡ ಗೊಂಡಿದ್ರು. ಅಂತೂ ಇಂತೂ ಈಗ ಮುಹೂರ್ತ ಕೂಡಿ ಬಂದಿದೆ ಅಂತಲೇ ಹೇಳಬಹುದು. ನಾಳೆ 10:30 ಏನೋ ಒಬ್ಬ ಕಾರ್ಯಕ್ರಮ ನಡೆಯಲಿದೆ, ಎಲ್ಲ ರೀತಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಮೂಲ ಬಿಜೆಪಿಗರ ಅಸಮಾಧಾನ ಕೂಡ ಮುಂದುವರೆದಿದೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಪವನ್. ಪವನ್, ಸಂಭಾವ್ಯ ಸಚಿವರ ಪಟ್ಟಿ ಮತ್ತು ಅವರ ಖಾತೆಗಳು ಕೂಡ ಈಗ ಬಿಡುಗಡೆ ಆಗಿದೆ. ಸೊ ಈ ಖಾತೆಗಳನ್ನೇ ನೀಡ್ತಾರ ಫೈನಲೈಸ್, ಅಥವಾ ಬೇರೆ ಏನಾದರೂ ಬದಲಾವಣೆಗಳನ್ನು ಮಾಡ್ಬೋದು ಕೊನೆ ಕ್ಷಣದಲ್ಲಿ? ದಿವ್ಯಾ, ಇದು ಸಿಎಂ ಆಪ್ತ ಮೂಲಗಳಿಂದ ನಮಗೆ ಸಿಕ್ಕಿರುವಂತಹ ಮಾಹಿತಿ, ಅಧಿಕೃತವಾದಂತಹ ಪಟ್ಟಿ ಅಲ್ಲ. ಸದ್ಯ ಸಿಎಂ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನಲಾಗ್ತಾ ಇರುವಂತಹ ಒಂದು ಸಂಭಾವ್ಯ ಸಚಿವರು ಮತ್ತು ಖಾತೆಗಳ ಪಟ್ಟಿ ಇದು. ಇದು ಇವತ್ತು ಫಸ್ಟ್, ನಾಳೆ ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೀತಾ ಇರೋ ಕಾರಣದಿಂದ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಯಾರ್ಯಾರು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಅಧಿಕೃತವಾದಂತ ಪಟ್ಟಿಯನ್ನ ಕಳಿಸ್ಕೊಡ್ತಾರೆ. 10+3 ಅಂತ ಸಿಎಂ ಹೇಳಿರೋ ಕಾರಣದಿಂದಾಗಿ 13 ಶಾಸಕರು ಏನು ಸಂಪುಟ ಸೇರ್ಪಡೆಗೊಳ್ತಾರೆ, ನಾಳೆ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅವ್ರದ್ದು ಪಟ್ಟಿ ಇವತ್ತು ಸಂಜೆ ಒಳಗಡೆ ರಾಜಭವನಕ್ಕೆ ತಲುಪುತ್ತೆ. ಅದಾದ ನಂತರ ನಾಳೆ ಸರ್ಕಾರದ ಮಾಹಿತಿ ಪ್ರಕಾರ 10:30 ರಾಜ್ಯಪಾಲರು 13 ಶಾಸಕರಿಗೆ ನೂತನ ಸಚಿವರಾಗಿ ಪ್ರತಿಜ್ಞಾವಿಧಿಯನ್ನ ಬೋಧಿಸಲಿದ್ದಾರೆ. ಈಗ ನೋಡೋದಾದ್ರೆ ಸಿಎಂ ಕೆಲವೊಂದಿಷ್ಟು ಖಾತೆಗಳನ್ನ ಹಂಚಿಕೆ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ಅದು ಕೆಲವೊಂದಿಷ್ಟು ದಿನಗಳ ನಂತರ, ಅಂದ್ರೆ ನಾಳೆ ನೂತನ ಸಚಿವರ ಪ್ರಮಾಣವಚನ ಆದ ಬಳಿಕ ಖಾತೆಗಳನ್ನ ಏನು ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಿಎಂ, ಅವುಗಳನ್ನ ಹಂಚಿಕೆ ಮಾಡಲಿದ್ದಾರೆ. ಕೊನೆ ಕ್ಷಣದಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ಆಗುವಂತ ಸಾಧ್ಯತೆಗಳಿದೆ ದಿವ್ಯಾ. ಓಕೆ, ಧನ್ಯವಾದಗಳು ಪವನ್ ತಮ್ಮ ಮಾಹಿತಿಗಾಗಿ.